ಹಲೋ ಫ್ರೆಂಡ್ಸ್, ಸಕ್ಕ ಟಿವಿಯಲ್ಲಿ ನಾವಿವತ್ತು ನೋಡ್ತಾ ಇರುವಂತಹ ಸಿನಿಮಾದ ಹೆಸರು ಎವನ್ ನೋಸ್ ಮಿಸ್ಟರ್ ಆಲಿಸನ್. ಸಿನಿಮಾದ ಆರಂಭದಲ್ಲಿ ಒಂದು ಲೈಫ್ ಬೋಟ್ ನಲ್ಲಿ ತನ್ನ ಪ್ರಾಣವನ್ನ ಕೈಯಲ್ಲಿ ಹಿಡಿದುಕೊಂಡು ಸಮುದ್ರದಲ್ಲಿ ಸಾಕ್ತಾ ಇರುವಂತಹ ಸೈನಿಕನೊಬ್ಬನನ್ನ ನೋಡ್ತೇವೆ. ಅಂಡ್ ಅವನ ಹೆಸರು ಮಿಸ್ಟರ್ ಆಲಿಸನ್. ಆತ ತುಂಬಾ ದಿನಗಳಿಂದ ಕೂಡ ಇದೇ ಬೋಟ್ ಅಲ್ಲಿ ಪ್ರಯಾಣ ಮಾಡ್ತಾ ಇದ್ದಾನೆ. ತುಂಬಾ ದಿನಗಳಿಂದ ಊಟ ನೀರು ಸಿಗದೆ ಆಯಾಸಗೊಂಡವನಿಗೆ ಅಲ್ಲೊಂದಷ್ಟು ದೂರದಲ್ಲಿ ಹಸಿರಿನಿಂದ ತುಂಬಿರುವಂತಹ ಒಂದು ಪರ್ವತ ಪ್ರದೇಶ ಕಾಣಿಸುತ್ತೆ. ಸೊ ಆಗ ಅವನಿಗೆ ತನ್ನ ಪ್ರಾಣದ ಮೇಲೆ ಮತ್ತು ತನ್ನ ಬದುಕಿನ ಮೇಲೆ ಮತ್ತೆ ಆಸೆ ಹುಟ್ಟ ತೊಡಗುತ್ತೆ. ತಕ್ಷಣ ಆಲಿಸನ್ ತನ್ನ ಬೋಟ್ ಅನ್ನು ಕಂಟ್ರೋಲ್ ಮಾಡ್ತಾ ಆ ತೀರದ ಕಡೆ ಎಳೆದುಕೊಂಡು ಹೋಗ್ತಾನೆ. ಜೊತೆಗೆ ಅವನಿಗೆ ಆ ಪ್ರದೇಶದಲ್ಲಿ ಯಾರಾದರೂ ದುಷ್ಟರಿದ್ರೂ ಇರ್ಬೋದು ಅಂತ ಅನುಮಾನ ಶುರುವಾಗುತ್ತೆ. ಹೀಗಾಗಿ ಅವನು ತನ್ನ ಹತ್ರ ಇದ್ದಂತ ಚಾಕುವನ್ನು ಹಿಡಿದುಕೊಂಡು ಯಾರಿಗೂ ಕಾಣಿಸದಂತೆ ನಿಧಾನವಾಗಿ ನಡೀತಾ ಹೋಗ್ತಾನೆ. ಆದ್ರೆ ಒಂದು ಸ್ವಲ್ಪ ದೂರ ಹೋದ ನಂತರ ಅವನಿಗೊಂದು ಚರ್ಚ್ ಕಾಣಿಸುತ್ತೆ. ಇನ್ನು ಆಲಿಸನ್ ಆ ಪ್ರದೇಶದಲ್ಲಿ ಒಂದು ಚರ್ಚ್ ಅನ್ನು ನೋಡಿ ತುಂಬಾ ಆಶ್ಚರ್ಯಕ್ಕೊಳಗಾಗ್ತಾನೆ. ಯಾಕಂದ್ರೆ ಅಷ್ಟು ನಿರ್ಮಾನುಷವಾದಂತಹ ಪ್ರದೇಶದಲ್ಲಿ ನರಮನುಷ್ಯರ ಸುಳಿವೆ ಇರೋದಿಲ್ಲ. ಅಂಥದ್ರಲ್ಲಿ ಇಲ್ಲಿ ಚರ್ಚ್ ಏನ್ಕಿರುತ್ತೆ ಅಂತ ಅಂದ್ಕೊಳ್ಳತೊಡಗ್ತಾನೆ. ಇನ್ನು ಆಲಿಸನ್ ಆ ಚರ್ಚ್ ಹತ್ರ ಹೋಗುವಷ್ಟರಲ್ಲಿ ಒಬ್ಬ ನನ್ನ ಆ ಚರ್ಚ್ ಅನ್ನ ಕ್ಲೀನ್ ಮಾಡ್ತಾ ಹೊರಕ್ಕೆ ಬರೋದನ್ನ ನೋಡ್ತಾನೆ. ಇನ್ನು ಅನ್ನನ್ ಸಡನ್ ಆಗಿ ಕಾಣಿಸಿಕೊಂಡಂತ ಆಲಿಸನ್ ಅನ್ನ ನೋಡಿ ತುಂಬಾ ಭಯಪಡತೊಡಗ್ತಾಳೆ. ನೀವೇನ್ ಭಯಪಡೋದಕ್ಕೆ ಹೋಗ್ಬಿಡಿ, ನಾನೇನ್ ಜಪಾನೀಸ್ ಅಲ್ಲ ಅಂತಾನೆ. ಸೊ ಇದರಿಂದಾಗಿ ಅವಳು ಒಳಕ್ಕೆ ಬರುವಂತೆ ಹೇಳ್ತಾಳೆ. ಇನ್ನು ಮಾರ್ಕ್ ಅಲ್ಲಿಂದ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಪಕ್ಕದಲ್ಲಿ ಇದ್ದಂತ ಒಂದು ಸಮಾಧಿಯನ್ನ ನೋಡ್ತಾನೆ. ಆದ್ರೆ ಅದು ಯಾರ್ದು ಅನ್ನೋದನ್ನ ಮಾತ್ರ ಅವನ್ ಕೇಳೋದಿಲ್ಲ. ಆ ನಂತರ ನನ್ ಅವಳ ಬಗ್ಗೆ ಹೇಳ್ತಾ ಹೋಗ್ತಾಳೆ. ನನ್ನ ಹೆಸರು ಆಂಜಲೀನಾ ಅಂಡ್ ನಾನು ಬನ್ನನ್. ಈ ಜಪಾನೀಸ್ ಸೋಲ್ಜರ್ಸ್ ನಮ್ಮ ಅವರನ್ನೆಲ್ಲ ಇಟ್ಕೊಂಡು ಬಿಟ್ಟಿದ್ರು. ಇನ್ನು ನಾವು ಅಲ್ಲಿಗೆ ಹೋಗುವಷ್ಟರಲ್ಲಿ ಅವರೆಲ್ಲರನ್ನು ಕೂಡ ಕಣ್ಮರೆ ಮಾಡಿಬಿಟ್ಟಿದ್ರು. ಆದ್ರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅವ್ರ ಬಗ್ಗೆ ಏನು ಡೀಟೇಲ್ಸ್ ಕೂಡ ಗೊತ್ತಾಗ್ಲಿಲ್ಲ. ಕೆಲವೊಂದಷ್ಟು ನನ್ಗಳನ್ನ ಅವರೆಲ್ಲ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ಸುದ್ದಿಗಳಿದ್ದಾವೆ. ಇನ್ನೊಂದಷ್ಟು ಜನ ಆ ಜಪಾನೀಸ್ ಆ ನನ್ಗಳೆಲ್ಲರನ್ನು ಕೂಡ ಕೊಂದಾಕ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ತಾ ಇದ್ದಾರೆ. ಇನ್ನು ಹೇಳ್ಬೇಕಂದ್ರೆ ಈ ಎಲ್ಲ ದುರ್ಘಟನೆಗಳನ್ನು ಕೂಡ ಈ ಚರ್ಚ್ನಲ್ಲಿದ್ದಂತ ಫಾದರ್ ತಡೆದುಕೊಳ್ಳಲಾರದೆ ಹೋದ್ರು. ಹಾಗಾಗಿನೇ ಅವರು ಸಡನ್ ಆಗಿ ಡೆತ್ ಆದ್ರು ಅಂತ ಹೇಳ್ತಾಳೆ. ಅಷ್ಟೇ ಅಲ್ಲ, ಅಲ್ಲಿರುವಂತ ಸಮಾಧಿಯನ್ನು ತೋರಿಸಿ ನಾನೇ ನನ್ನ ಕೈಯಾರ ಫಾದರ್ ಅನ್ನ ಮಣ್ಮಾಡ್ದೆ ಅಂತ ಹೇಳ್ತಾಳೆ. ಹಾಗೆ ಆಲಿಸನ್ ಕೇಳ್ತಾನೆ, ಹಾಗಾದ್ರೆ ಇಲ್ಲಿವರೆಗೂ ನಿಮ್ಮನ್ನು ಹುಡ್ಕೊಂಡು ಯಾರು ಬರ್ಲಿಲ್ವಾ ಅಂತ. ಅದಕ್ಕೆ ನನ್ನ ಏಂಜಲೀನಾ ಹೇಳ್ತಾಳೆ, ಬಹುಶಃ ಎಲ್ಲರೂ ಕೂಡ ನಾನು ಸತ್ತೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿರ್ಬೋದು, ಹಾಗಾಗಿನೇ ಯಾರು ಕೂಡ ಈ ಕಡೆ ಬರ್ಲಿಲ್ಲ ಅಂತ ಹೇಳ್ತಾಳೆ. ಇನ್ನು ಮಿಸ್ಟರ್ ಆಲಿಸನ್ ತನ್ನ ಬಗ್ಗೆ ಹೇಳತೊಡಗ್ತಾನೆ, ನೋಡಿ ನಾನೊಬ್ಬ ಅಮೆರಿಕನ್, ನಾವು ಬರ್ತಾ ಇದ್ದಂತ ಶಿಪ್ ನ ಮೇಲೆ ಶತ್ರುಗಳು ದಾಳಿ ಮಾಡಿಬಿಟ್ರು, ಆದ್ರೆ ನನ್ನ ಅದೃಷ್ಟ ಚೆನ್ನಾಗಿದ್ದರಿಂದ ಆ ಮೃತ್ಯುವಿನಿಂದ ಪಾರಾದೆ. ಇನ್ನು ಅದೇ ಟೈಮಲ್ಲಿ ನನಗೊಂದು ಲೈಫ್ ಬೋಟ್ ಸಿಕ್ತು, ಅದರಲ್ಲೇ ಟ್ರಾವೆಲ್ ಮಾಡ್ತಾ ಮಾಡ್ತಾ ಇಲ್ಲಿವರೆಗೂ ಬಂದೆ ಅಂತ ಹೇಳ್ತಾನೆ. ಇನ್ನು ಹೇಳ್ಬೇಕಂದ್ರೆ ಹೊರಗಡೆ ಇರುವಂತವರ ಪರಿಸ್ಥಿತಿ ಏನು ಕೂಡ ಚೆನ್ನಾಗಿಲ್ಲ. ಕರೆಕ್ಟ್ ಆಗಿ ಹೇಳ್ಬೇಕಂದ್ರೆ ಯಾರ ಪ್ರಾಣ ಯಾರಿಗೂ ಕೂಡ ಲೆಕ್ಕಕ್ಕೆ ಇಲ್ಲ. ನನಗಂತೂ ಈ ಪ್ರದೇಶದಲ್ಲಿ ನಿಮ್ಮನ್ನು ನೋಡಿ ತುಂಬಾ ಆಶ್ಚರ್ಯವಾಯ್ತು. ಯಾಕಂದ್ರೆ ನೀವಿಷ್ಟು ದಿನಗಳ ಕಾಲ ಹೇಗೆ ಪ್ರಾಣ ಉಳಿಸ್ಕೊಂಡಿದ್ರಿ ಅಂತ ಕೇಳ್ತಾನೆ. ಆಗ ನನ್ನ ನಗ್ತಾಳೆ, ಆದರೂ ಯಾವುದೇ ಉತ್ತರವನ್ನು ಹೇಳೋದಿಲ್ಲ. ಒಂದ್ ಸ್ವಲ್ಪ ಸಮಯದ ನಂತರ ಇಬ್ಬರು ಕೂಡ ತಿನ್ನೋದಕ್ಕೆ ಏನಾದರೂ ಸಿಗ್ಬೋದು ಅಂತ ಅಲ್ಲೆಲ್ಲ ಹುಡುಕಾಡ್ತಾ ಇರ್ತಾರೆ. ಅವರಿಗೆ ಅಲ್ಲೊಂದು ಮರದಲ್ಲಿ ಒಂದಷ್ಟು ಹಣ್ಣುಗಳು ಸಿಗ್ತವೆ. ಅಂಡ್ ಅದೇ ಸಮಯದಲ್ಲಿ ಆಲಿಸನ್ಗೆ ಅಲ್ಲೊಂದು ಗುಹೆ ಇರೋದು ಕಾಣಿಸುತ್ತೆ. ಆದ್ರೆ ಆ ಟೈಮಲ್ಲಿ ಅವರಿಗೆ ತಿನ್ನೋದಕ್ಕೆ ಏನಾದರೂ ಒಂದ್ ಸ್ವಲ್ಪ ಫುಡ್ ಬೇಕು. ಹೀಗಾಗಿ ಅವರು ಏನ್ ಸಿಗುತ್ತೆ ಅಂತ ಹುಡುಕ್ತಾ ಇರ್ಬೇಕಾದ್ರೆ ಸಮುದ್ರದಲ್ಲೊಂದು ಆಮೆ ಕಾಣಿಸ್ಕೊಳ್ಳುತ್ತೆ. ತಕ್ಷಣ ಅವರಿಬ್ಬರು ಕೂಡ ಅದನ್ನ ಹೇಗಾದ್ರೂ ಮಾಡಿ ಇಟ್ಕೊಳ್ಬೇಕು ಅಂತ ಬೋಟ್ ಅನ್ನ ಹತ್ತಾರೆ. ಇಬ್ಬರು ಕೂಡ ಏನೇನೋ ಟ್ರೈ ಮಾಡಿ ಆ ಆಮೆಯನ್ನ ಇಟ್ಕೊಳ್ತಾರೆ. ಆದ್ರೆ ಅದನ್ನ ತೀರಕ್ಕೆ ತರೋದಕ್ಕೆ ತುಂಬಾ ಸಾಹಸ ಮಾಡ್ಬೇಕಾಗುತ್ತೆ. ಆದ್ರೆ ಫೈನಲಿ ಅವರಿಬ್ಬರು ಆ ಆಮೆಯನ್ನ ಇಟ್ಕೊಂಡು ಬಂದು ಬಾರ್ಬೆಕ್ಯೂ ಮಾಡ್ಕೊಂಡು ತಿನ್ನ ತಡುಗ್ತಾರೆ. ಆ ಟೈಮಲ್ಲಿ ಆಲಿಸನ್ ಹತ್ತತ್ರ ನಾನು 300 ಕಿಲೋಮೀಟರ್ ಗಳಷ್ಟು ದೂರ ಈ ಸಮುದ್ರದಲ್ಲಿ ಪ್ರಯಾಣ ಮಾಡಿದ್ದೀನಿ ಅಂತಾನೆ. ಆದ್ರೂ ಕೂಡ ನಾನು ಯಾವತ್ತೂ ಭಯಪಡಲಿಲ್ಲ, ಯಾಕಂದ್ರೆ ಯಾವತ್ತೋ ಒಂದಿನ ಈ ಯುದ್ಧ ಅಂತ್ಯವಾಗುತ್ತೆ ಅನ್ನುವಂತಹ ನಂಬಿಕೆ ನನಗಿದೆ ಅಂತಾನೆ. ಆಗ ನನ್ನ ಹೇಳ್ತಾಳೆ, ನೀವು ಸಮುದ್ರದ ಬಗ್ಗೆ ಹೇಳಿದ್ರಿ, ನಿಮ್ ಬಗ್ಗೆ ಹೇಳಲಿಲ್ಲ ಅಂತ. ಅದಕ್ಕೆ ಆಲಿಸನ್ ಹೇಳ್ತಾನೆ, ನಿಜ ಹೇಳ್ಬೇಕಂದ್ರೆ ನಾನೊಬ್ಬ ಅನಾಥ. ಸುಮಾರು 14 ವರ್ಷಗಳ ಕಾಲ ನಾನೊಂದು ಅನಾಥಾಶ್ರಮದಲ್ಲೇ ಬೆಳೆದೆ. ಸೊ ಆಮೇಲಿಂದ ನಾನು ದೇಶಕ್ಕೆ ಏನಾದ್ರೂ ಸೇವೆ ಮಾಡ್ಲೇಬೇಕು ಅನ್ಕೊಂಡು ಆರ್ಮಿಗೆ ಜಾಯ್ನ್ ಆದೆ ಅಂತ ಹೇಳ್ತಾನೆ. ಆಗ ಏಂಜಲಿನ ಹೇಳ್ತಾಳೆ, ನಾನು ಕೂಡ ಒಬ್ಬ ಅನಾಥಳೆ, ಆದ್ರೆ ನಾನು ಯಾವತ್ತೂ ಕೂಡ ದೇವರಿಗೆ ಹತ್ರ ಇರ್ಬೇಕು ಅಂತ ಅನ್ಕೊಳ್ತಾ ಇದ್ದೆ. ಹಾಗಾಗಿನೇ ನಾನು ಈ ನನ್ನಾಗ್ಬೇಕು ಅನ್ಕೊಂಡೆ. ಯಾಕಂದ್ರೆ ಇದರಿಂದನಾದ್ರೂ ನಾನೊಂದಷ್ಟು ಜನರಿಗೆ ಒಳ್ಳೆ ಮಾರ್ಗವನ್ನು ತೋರಿಸ್ಬೇಕು ಅನ್ಕೊಂಡೆ. ಅಂಡ್ ಇದರಲ್ಲೇ ನನಗೆ ತುಂಬಾ ಸಂತೋಷವಿದೆ ಅಂತಾಳೆ. ಸೊ ಆನಂತರ ಮಿಸ್ಟರ್ ಆಲಿಸನ್ ನನ್ನಾದಂತ ಏಂಜಲಿನ ಜೊತೆ ಒಂದ್ ಸ್ವಲ್ಪ ಫ್ಲರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಆನನ್ ಇಗ್ನೋರ್ ಮಾಡ್ತಾಳೆ. ಅಷ್ಟರಲ್ಲಿ ಅವರಿಗೆ ಆಕಾಶದಲ್ಲಿ ಒಂದು ಜರ್ಮನ್ ಯುದ್ಧ ವಿಮಾನ ಕಾಣಿಸುತ್ತೆ. ಹೀಗಾಗಿ ಅವರು ಒಂದು ಸೇಫ್ ಆದಂತ ಪ್ಲೇಸ್ ಅಲ್ಲಿ ಇಟ್ಕೊಳ್ಳೋದಕ್ಕೆ ಜಾಗವನ್ನು ಹುಡುಕತೊಡಗ್ತಾರೆ. ಆ ಟೈಮಲ್ಲಿ ಮಿಸ್ಟರ್ ಆಲಿಸನ್ ಬೆಳಿಗ್ಗೆ ತಾನು ನೋಡಿದಂತಹ ಅಕ್ಕಿಯವನ ಬಗ್ಗೆ ಹೇಳ್ತಾನೆ. ಮತ್ತು ಅವಳನ್ನ ಗುಹೆಯೊಳಕ್ಕೆ ಕರ್ಕೊಂಡೋಗಿ ಒಂದ್ ಸ್ವಲ್ಪ ಕಾಲ ನಾವು ಇಲ್ಲೇ ಇರ್ಬೇಕಾಗುತ್ತೆ ಅಂತ ಹೇಳ್ತಾನೆ. ಸೊ ಸೀನ್ ಕಟ್ ಮಾಡಿದ್ರೆ ಅಷ್ಟರಲ್ಲಿ ಜರ್ಮನ್ ಪ್ಲೇನ್ಗಳು ಆ ಪ್ರದೇಶದ ಮೇಲೆಲ್ಲ ಬಾಂಬ್ಗಳನ್ನ ಹಾಕತೊಡಗ್ತವೆ. ಇನ್ನು ಯಾವ ಕಡೆ ನೋಡಿದ್ರು ಕೂಡ ಬೆಂಕಿ ಒತ್ಕೊಂಡು ಉರಿತಾ ಇರುತ್ತೆ. ಅಂಡ್ ಅದರಲ್ಲಿ ಏಂಜಲಿನ ಉಳ್ಕೊಂಡಿದ್ದಂತ ಚರ್ಚ್ ಕೂಡ ಸುಟ್ಟು ಬೂದಿ ಆಗುತ್ತೆ. ಸೊ ಇದರಿಂದಾಗಿ ನನ್ ಇನ್ಮೇಲಿಂದ ನಾವು ಸರ್ವೈವ್ ಆಗೋದು ತುಂಬಾ ಕಷ್ಟವಾಯ್ತಲ್ಲ ಅಂತ ಭಯಪಡತೊಡಗ್ತಾಳೆ. ಸೀನ್ ಕಟ್ ಮಾಡಿದ್ರೆ ಅದೇ ಟೈಮ್ಗೆ ಸರಿಯಾಗಿ ಸಮುದ್ರದಲ್ಲಿ ಜಪಾನೀಸ್ ಬೋಟುಗಳು ಕಾಣಿಸ್ಕೊಳ್ತವೆ. ಯಾಕಂದ್ರೆ ಈ ಪ್ರದೇಶದಲ್ಲಿ ಯಾರೋ ವಾಸ ಮಾಡ್ತಾ ಇದ್ದಾರೆ ಅನ್ನುವಂತಹ ಮೆಸೇಜ್ಗಳು ಅವ್ರಿಗೆ ಗೊತ್ತಾಗಿರುತ್ತೆ. ಹೀಗ
ಹೀಗಾಗಿ ಅವರನ್ನ ದಾಳಿ ಮಾಡಿ ಕೊಂದಾಕಬೇಕು ಅಂತ ತುಂಬಾ ಜನ ಸೈನಿಕರು ಆ ಪ್ರದೇಶವನ್ನ ಸೇರ್ಕೊಂಡಿರ್ತಾರೆ. ಇನ್ನು ಮಿಸ್ಟರ್ ಆಲಿಸನ್ ಮತ್ತು ಆಂಜಲಿನಾಗೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಒಂದೇ ದಾರಿ ಇರುತ್ತೆ, ಅದು ಆಲಿಸನ್ ತಂದಿದ್ದಂತ ಲೈಫ್ ಬೋಟ್. ಆದ್ರೆ ಶತ್ರುಗಳು ಆ ಬೋಟ್ ಅನ್ನು ಕೂಡ ಸುಟ್ಟು ಹಾಕಿರ್ತಾರೆ. ಇನ್ನು ತುಂಬಾ ಜನ ಜಪಾನೀಸ್ ಸೈನಿಕರು ಆ ಪ್ರದೇಶವನ್ನ ಸುತ್ತುವರಿತಾ ಇರೋದನ್ನ ನೋಡಿ ಇವರಿಬ್ಬರು ಮತ್ತೆ ಗುಹೆಯೊಳಕ್ಕೆ ಹೋಗಿ ಅಡಗಿಕೊಳ್ತಾರೆ. ಆ ಟೈಮಲ್ಲಿ ನನ್ನ ಹೇಳ್ತಾಳೆ, ಈ ಸಂದರ್ಭದಲ್ಲಿ ನಾನೇ ಅವರ ಹತ್ರಕ್ಕೆ ಹೋಗಿ ಸರೆಂಡರ್ ಆಗ್ಬಿಡ್ತೀನಿ, ಸೊ ಅದರಿಂದಾಗಿ ಅಟ್ಲೀಸ್ಟ್ ನಿನ್ನ ಪ್ರಾಣವಾದ್ರೂ ಉಳಿಯುತ್ತೆ ಅಂತಾಳೆ. ಆದ್ರೆ ಆಲಿಸನ್ ಮಾತ್ರ ಅದಕ್ಕೆ ಒಪ್ಕೊಳ್ತಿಲ್ಲ. ಒಂದ್ ವೇಳೆ ನೀನೇನಾದ್ರೂ ಆ ಜಪಾನೀಸ್ಗಳ ಕೈಯಲ್ಲಿ ಸಿಕ್ಕಾಕೊಂಡ್ರೆ ನೀನು ಊಹಿಸದಷ್ಟು ದಾರುಣವಾಗಿ ನಿನ್ನನ್ನು ಪನಿಷ್ ಮಾಡ್ತಾರೆ, ಹಾಗಾಗಿ ನೀನು ಇಲ್ಲೇ ಸೇಫ್ ಆಗಿರು ಅಂತ ಹೇಳಿ ಒಂದ್ ಸ್ವಲ್ಪ ಸಂಜೆ ಆಗುತ್ತಲೇ ಸಮುದ್ರ ತೀರಕ್ಕೆ ಹೋಗಿ ಮೀನುಗಳನ್ನ ಹಿಡಿಯತೊಡಗ್ತಾನೆ. ಆದ್ರೆ ಅದೇ ಟೈಮಲ್ಲಿ ಸಮುದ್ರದೊಳಗೆ ಜಪಾನೀಸ್ ಬೋಟ್ ಬರತೊಡಗುತ್ತೆ. ಇನ್ನು ಆ ಬೋಟ್ ಬಂದಿದ್ದನ್ನ ನೋಡಿ ಆಲಿಸನ್ ಅಲ್ಲೇ ಅಡಗಿಕೊಳ್ತಾನೆ. ಆದ್ರೆ ಜಪಾನೀಸ್ ಸೋಲ್ಜರ್ಸ್ ಮಾತ್ರ ಆಲಿಸನ್ ಅಡ್ಕೊಂಡಿದ್ದಂತ ಪ್ಲೇಸ್ ಕಡೆನೆ ಲೈಟ್ ಅನ್ನ ಹಾಕಿ ಚೆಕ್ ಮಾಡ್ತಾ ಇರ್ತಾರೆ. ಸೊ ಆನಂತರ ಅವನು ಒಂದೆರಡು ಮೀನುಗಳನ್ನ ಇಟ್ಕೊಂಡು ಬಂದು ಏಂಜಲಿನಿಗೆ ಕೊಡ್ತಾನೆ, ಅದು ಕೂಡ ಹಸಿಯಾದ ಮೀನುಗಳನ್ನೇ ತಿನ್ನುವಂತೆ. ಆದ್ರೆ ಏಂಜಲಿನಿಗೆ ಅದಿಷ್ಟವಾಗೋದಿಲ್ಲ. ಸೊ ಹೀಗಾಗಿ ಮಿಸ್ಟರ್ ಆಲಿಸನ್ ಹೇಗಾದ್ರೂ ಮಾಡಿ ಜಪಾನೀಸ್ ಕ್ಯಾಂಪ್ ಇಂದ ಒಂದಷ್ಟು ಫುಡ್ ಅನ್ನು ಕದ್ಕೊಂಡು ಬರ್ಬೇಕು ಅನ್ಕೊಳ್ತಾನೆ ಮತ್ತು ನಿಧಾನವಾಗಿ ಅವರ ಕ್ಯಾಂಪ್ ನೊಳಕ್ಕೆ ನುಗ್ಗಿ ತನಗೆ ಬೇಕಾದಂತ ಒಂದಷ್ಟು ಫುಡ್ ಅನ್ನು ತೆಗೆದುಕೊಳ್ತಾನೆ. ಇನ್ನು ಅಷ್ಟರಲ್ಲಿ ಅಲ್ಲಿಗೆ ಜಪಾನೀಸ್ ಸೋಲ್ಜರ್ಸ್ ಬಂದಿದ್ದರಿಂದ ಆಲಿಸನ್ ಅವರಿಗೆ ಕಾಣಿಸದಂತೆ ಅಲ್ಲೇ ಅಡಗಿಕೊಳ್ತಾನೆ ಮತ್ತು ಜಪಾನೀಸ್ ಸೋಲ್ಜರ್ಸ್ ಕೂಡ ಆ ರಾತ್ರಿ ಪೂರ ಅಲ್ಲೇ ಉಳ್ಕೊಂಡು ಬಿಡ್ತಾರೆ. ಸೀನ್ ಕಟ್ ಮಾಡಿದ್ರೆ ಮಿಸ್ಟರ್ ಆಲಿಸನ್ ಬರ್ತಾನೆ ಬರ್ತಾನೆ ಅನ್ಕೊಂಡೆ ರಾತ್ರಿ ನಿದ್ದೆ ಹೋಗಿದ್ದಂತೆ ಆಂಜಲಿನ ಬೆಳಿಗ್ಗೆ ಎದ್ದು ನೋಡ್ತಾಳೆ ಪಕ್ಕದಲ್ಲಿ ಆಲಿಸನ್ ಇರೋದಿಲ್ಲ, ಹೀಗಾಗಿ ಅವಳು ಕಂಗಲ್ಲಾಗತೊಡಗ್ತಾಳೆ. ಇನ್ನು ಈ ಕಡೆ ಜಪಾನೀಸ್ ಸೋಲ್ಜರ್ಸ್ ಎಲ್ಲರೂ ಕೂಡ ಬೆಳಗಾಗುತ್ತಲೇ ಪ್ರಾಕ್ಟೀಸ್ಗೆ ಹೊರಟು ಹೋಗ್ತಾರೆ. ಆ ಟೈಮಲ್ಲಿ ಆಲಿಸನ್ ಇನ್ನೊಂದಷ್ಟು ಫುಡ್ಡನ್ನು ತನ್ನ ಬ್ಯಾಗ್ಗೆ ಹಾಕೊಂಡು ಗುಹೆ ಕಡೆ ಹೊರಡ್ತಾನೆ. ಆ ಟೈಮಲ್ಲಿ ಜಪಾನೀಸ್ ಕ್ಯಾಂಪಿಂದ ಗುಂಡುಗಳು ಹಾರಿದ್ದನ್ನ ಕೇಳಿಸ್ಕೊಂಡಂತಹ ಆಂಜಲಿನ ಆಲಿಸನ್ ಸಿಕ್ಕಾಕೊಂಡ್ಬಿಟ್ನೋ ಏನೋ ಅಂತ ತುಂಬಾ ಗಾಬರಿ ಆಗ್ತಾಳೆ. ಆದ್ರಷ್ಟರಲ್ಲಿ ಮಿಸ್ಟರ್ ಆಲಿಸನ್ ಆ ಗುಹೆಯನ್ನು ಸೇರ್ಕೊಳ್ತಾನೆ. ಇನ್ನು ಆಲಿಸನ್ ಅವಳು ಗುಹೆಯಿಂದ ಹೊರಕ್ಕೆ ಬಂದಿದ್ದಕ್ಕಾಗಿ ಅವಳನ್ನ ಬೈತಾನೆ, ಇನ್ಯಾವತ್ತು ಕೂಡ ಹಾಗೆ ಇಲ್ಲಿಂದ ಹೊರಕ್ಕೆ ಹೋಗೋದಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಅದಕ್ಕೆ ನನ್ನ ಏಂಜಲಿನ ಹೇಳ್ತಾಳೆ, ನೀನು ಅಷ್ಟೇ ನನ್ಗೆ ಹೇಳದೆ ಎಲ್ಲೂ ಕೂಡ ಹೊರಕ್ಕೆ ಹೋಗೋದಕ್ಕೆ ಹೋಗ್ಬೇಡ, ಒಂದ್ ವೇಳೆ ಹೋಗೋದಾದ್ರೆ ಅಟ್ಲೀಸ್ಟ್ ನನ್ಗೊಂದು ಮಾತು ಹೇಳೋಗು ಅಂತ ಹೇಳ್ತಾಳೆ. ಸೊ ಇದರಿಂದಾಗಿ ಮಿಸ್ಟರ್ ಆಲಿಸನ್ ನ ಮೈಂಡ್ ಬದಲಾಗಿ ಹೋಗುತ್ತೆ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲವೂ ಕೂಡ ಅವನ ಬಗ್ಗೆ ಯಾರು ಕೂಡ ಅಷ್ಟಾಗಿ ಕೇರ್ ಮಾಡಿರೋದಿಲ್ಲ, ಈಗ ಏಂಜಲಿನ ಅವನನ್ನ ಕೇರ್ ಮಾಡತೊಡಗಿದ್ದರಿಂದ ಅವಳು ಅವನಿಗೆ ಇಷ್ಟವಾಗತೊಡಗ್ತಾಳೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಲಿಸನ್ ನನಗೋಸ್ಕರ ಒಂದು ಫ್ಲವರ್ ಅನ್ನ ತಂದಿಟ್ಟಿರ್ತಾನೆ, ಅದನ್ನ ನೋಡಿದಂತ ಅವಳು ತುಂಬಾ ಖುಷಿಯಾಗಿ ಗಿಫ್ಟ್ ಅಂತ ತೆಗೆದುಕೊಳ್ತಾಳೆ. ಆ ಟೈಮಲ್ಲಿ ಆಲಿಸನ್ ಹೇಳ್ತಾನೆ, ನೀನು ಈ ಕೆಲಸವನ್ನ ಬಿಟ್ಬಿಡ್ತೀಯಾ ಅಂತ. ಅದಕ್ಕೆ ನನ್ನ ಹೇಳ್ತಾಳೆ, ಹೌದು ಹಾಗೆಲ್ಲ ಮಾಡ್ಬೋದು, ಆದ್ರೆ ಹಾಗೆ ಮಾಡಿದ್ರೆ ದೇವರು ಯಾವತ್ತೂ ಕೂಡ ನಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಹೇಳ್ತಾಳೆ. ಇನ್ನು ಹೇಳ್ಬೇಕಂದ್ರೆ ಯಾರಾದ್ರೂ ನನ್ನಾಗ್ಬೇಕಂದ್ರೆ 5 ವರ್ಷಗಳ ಸಮಯವನ್ನ ಕೊಡ್ತಾರೆ, ಆ ಟೈಮಲ್ಲಿ ನಾವು ಇದು ಕರೆಕ್ಟಾ ಅಲ್ವಾ ಅನ್ನೋದನ್ನ ಡಿಸೈಡ್ ಮಾಡ್ಬೋದು, ಅದು ಅಲ್ಲದೆ ನಾನು ನನ್ನಾಗೋದಕ್ಕೆ ಕೇವಲ 1 ತಿಂಗಳು ಮಾತ್ರ ಬಾಕಿ ಇದೆ ಅಂತಾಳೆ. ಅಷ್ಟರಲ್ಲಿ ಹೊರಗಡೆ ಏನೋ ದೊಡ್ಡದಾಗಿ ಸದ್ದಾಗ ತೊಡಗುತ್ತೆ. ಹೀಗಾಗಿ ಆಲಿಸನ್ ಹೊರಕ್ಕೆ ಬಂದು ನೋಡ್ತಾನೆ, ಜಪಾನೀಸ್ ಎಲ್ಲರೂ ಕೂಡ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಯಾಕಂದ್ರೆ ಅಮೆರಿಕನ್ ಪ್ಲೇನ್ಗಳು ಇವರ ಮೇಲೆ ಅಟ್ಯಾಕ್ ಮಾಡಿ ಜಪಾನೀಸ್ ಕ್ಯಾಂಪ್ಗಳನ್ನ ಧ್ವಂಸ ಮಾಡಿರ್ತವೆ, ಹೀಗಾಗಿ ಜಪಾನೀಸ್ ಎಲ್ಲರೂ ಕೂಡ ಅಲ್ಲಿಂದ ಹೊರಟು ಹೋಗ್ತಾರೆ. ಜೊತೆಗೆ ಅವರು ಕಟ್ಕೊಂಡಿದ್ದಂತ ಟೆಂಟುಗಳನ್ನ ಮತ್ತು ಸಾಕಷ್ಟು ಫುಡ್ ಅನ್ನು ಕೂಡ ಅಲ್ಲಿ ಬಿಟ್ಟು ಹೋಗಿರ್ತಾರೆ. ಇದರಿಂದಾಗಿ ಗುಹೆಯಿಂದ ಹೊರಕ್ಕೆ ಬಂದಂತಹ ಆಲಿಸನ್ ಮತ್ತು ಏಂಜಲಿನ ತುಂಬಾ ಖುಷಿಯಿಂದ ಸಂಭ್ರಮಿಸತೊಡಗ್ತಾರೆ. ಆ ಟೈಮಲ್ಲಿ ಮಿಸ್ಟರ್ ಆಲಿಸನ್ ನನ್ನ ಏಂಜಲಿನ ಜೊತೆ ಮಾತಾಡ್ತಾ, ನಾನಿವತ್ತು ಬೆಳಗ್ಗೆ ಕೊಟ್ಟಂತೇನೆ ಡೈಲಿ ಕೂಡ ನಿನಗೆ ಫ್ಲವರ್ ಕೊಡಬೇಕು ಅನ್ಕೊಳ್ತಾ ಇದ್ದೀನಿ, ನನ್ನ ಲೈಫಲ್ಲಿ ಇಲ್ಲಿವರೆಗೂ ಕೂಡ ಇಷ್ಟು ಸಂತೋಷದ ಕ್ಷಣಗಳನ್ನ ಕಳೆದಿದ್ದೇ ಇಲ್ಲ ಮತ್ತು ನನ್ನ ನ್ಯಾರು ಕೂಡ ಇಷ್ಟು ಚೆನ್ನಾಗಿ ಕೇರ್ ಮಾಡಿರಲಿಲ್ಲ, ಇಲ್ಲಿವರೆಗೂ ನಾನು ಎಷ್ಟೋ ಕಷ್ಟಗಳನ್ನ ಪಟ್ಟಿದ್ದೀನಿ, ಎಷ್ಟೋ ಯುದ್ಧಗಳಲ್ಲಿ ಭಾಗವಹಿಸಿದ್ದೀನಿ, ತುಂಬಾ ಸಾರಿ ಸಾವಿನ ದವಡಿಯಿಂದ ಪಾರಾಗಿ ಬಂದಿದ್ದೀನಿ, ಆದ್ರೆ ನಿಜವಾಗಿ ಹೇಳಬೇಕಂದ್ರೆ ಇಲ್ಲಿಗೆ ಬಂದ್ಮೇಲೆ ನಾನು ಖುಷಿಯಾಗಿದ್ದೀನಿ, ಲೈಫಲ್ಲಿ ಫಸ್ಟ್ ಟೈಮ್ ಲೈಫ್ ಪೂರ್ತಿ ನೀವು ನನ್ನ ಜೊತೆಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅನಿಸ್ತಾ ಇದೆ, ಸೊ ಹಾಗಾಗಿ ನೀನು ನನ್ನಾಗುವಂತ ಈ ನಿರ್ಧಾರವನ್ನ ಬದಲಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ನನ್ನ ಹೇಳ್ತಾಳೆ, ನೀವು ನನ್ನ ಈ ಬೆರಳಿಗಿರುವಂತ ಉಂಗುರವನ್ನ ನೋಡ್ತಾ ಇದ್ದೀರಲ್ವಾ, ಇದು ಬೆಳ್ಳಿದು, ನಾವು ನನ್ನಾಗಿ ಬದಲಾಗಬೇಕು ಅಂತ ಅನ್ಕೊಳ್ತಾ ಇರ್ಬೇಕಾದ್ರೆ ಈ 5 ವರ್ಷಗಳ ಕಾಲ ಈ ರಿಂಗ್ ಅನ್ನ ಹಾಕೊಳ್ತೀವಿ, ಅಂಡ್ 5 ವರ್ಷಗಳ ನಂತರ ಈ ಬೆರಳಿಗೆ ನಾವು ಗೋಲ್ಡನ್ ರಿಂಗ್ ಅನ್ನ ಹಾಕೊಳ್ತೀವಿ, ಇದು ನಮಗಿರುವಂತ ರೂಲು. ಇನ್ನು ಹೇಳ್ಬೇಕಂದ್ರೆ ನಮ್ಮ ಜೀವನ ಹೀಗೆ ಸಾಗ್ತಾ ಹೋಗುತ್ತೆ, ಸೊ ಹಾಗಾಗಿ ನೀವು ಹೇಳಿದ್ದಕ್ಕೆ ನಾನು ಒಪ್ಕೊಳ್ತಕ್ಕಾಗಲ್ಲ ಅಂತಾಳೆ. ಇನ್ನು ಅವಳ ಮಾತುಗಳನ್ನ ಕೇಳಿದಂತಹ ಆಲಿಸನ್ ತುಂಬಾ ಬೇಜಾರಾಗ್ತಾನೆ. ಸೊ ಅದೇ ಮೂಡಲ್ಲಿ ಅವನು ಸಮುದ್ರದಲ್ಲಿ ಹೋಗಿ ಒಬ್ಬಂಟಿಯಾಗಿ ನಿಂತ್ಕೊಳ್ತಾನೆ. ಇನ್ನು ನನ್ನ ಏಂಜಲಿನ ಕೂಡ ಅವನ ಹತ್ರಕ್ಕೆ ಹೋಗ್ತಾಳೆ. ಹಾಗೆ ಆಲಿಸನ್ ಹೇಳ್ತಾನೆ, ನನಗೆ ನೀನೇನು ಬಿಟ್ಟು ಬದುಕೋದಕ್ಕಾಗ್ತಾ ಇಲ್ಲ ಅನ್ನೋದು ನಿನಗೆ ಅರ್ಥವಾಗ್ತಾ ಇಲ್ಲ ಅಂತ ಹೇಳ್ತಾನೆ. ಇನ್ನು ಅದೇ ದಿನ ರಾತ್ರಿ ಅವರಿಬ್ಬರು ಕೂಡ ಊಟವನ್ನ ಮಾಡ್ತಾ ಇರ್ಬೇಕಾದ್ರೆ ಅವ್ರಿಗೊಂದು ಜಪಾನೀಸ್ ಡ್ರಿಂಕ್ ಸಿಗುತ್ತೆ. ಆಲಿಸನ್ ಅದನ್ನು ಓಪನ್ ಮಾಡ್ತಾನೆ, ಅಂಡ್ ನನಗೂ ಕೂಡ ಒಂದು ಸ್ವಲ್ಪ ಡ್ರಿಂಕ್ಸ್ ಮಾಡು ಅಂತಾನೆ. ಆದ್ರೆ ಆಲಿಸನ್ ಮಾತ್ರ ಹೆವಿ ಡ್ರಿಂಕ್ಸ್ ಮಾಡ್ತಾನೆ, ಅಂಡ್ ಅದೇ ಮತ್ತಲ್ಲಿ ಅವಳ ಜೊತೆ ಏನೇನೋ ಮಾತಾಡ್ತಾ, ನೀನು ನನ್ನಾಗೆ ಇದ್ಕೊಂಡು ಏನ್ ಮಾಡ್ತೀಯ, ನನ್ನ ಮದುವೆ ಆಗು, ನನ್ನ ಜೊತೆ ಎಂಜಾಯ್ ಮಾಡು ಅಂತ ಹೇಳಿ ಅವಳನ್ನ ಬಿಗಿಯಾಗಿ ತಪ್ಪಿಕೊಳ್ತಾನೆ.
ಆದ್ರೆ ಅವನ ವರ್ತನೆಯನ್ನ ನೋಡಿದಂತಹ ಏಂಜಲೀನಾ ಭಯಪಡ್ತಾ ಅಲ್ಲಿಂದ ಹೊರಕ್ಕೆ ಓಡಿ ಹೋಗ್ತಾಳೆ. ಹಾಗೇನೆ ಅವಳು ರಾತ್ರಿ ಎಲ್ಲವೂ ಕೂಡ ಅದೇ ಕಾಡಿನಲ್ಲಿ ಒಬ್ಬಂಟಿಯಾಗಿ ಕಳಿತಾಳೆ. ಸೀನ್ ಕಟ್ ಮಾಡಿದ್ರೆ ಮಾರ್ನೆ ದಿನ ಬೆಳಿಗ್ಗೆ ಆಲಿಸನ್ ಏಂಜಲೀನಾ ಇಲ್ಲದೆ ಇರೋದನ್ನ ನೋಡಿ ಅವಳಿಗೋಸ್ಕರ ಅಲ್ಲೆಲ್ಲ ಹುಡುಕಾಡ ತೊಡಗ್ತಾನೆ. ಆದ್ರೆ ಅವಳು ಒಂದು ಪ್ಲೇಸ್ ಅಲ್ಲಿ ಪ್ರಜ್ಞೆ ಇಲ್ಲದೆ ಕೆಳಕ್ಕೆ ಬಿದ್ದು ಹೋಗಿರ್ತಾಳೆ. ಹೀಗಾಗಿ ಅವನು ಅವಳನ್ನು ಎತ್ಕೊಂಡು ಕ್ಯಾಂಪ್ ಕಡೆ ಹೋಗ್ತಾ ಇರ್ತಾನೆ. ಆದ್ರೆ ಅಷ್ಟರಲ್ಲಿ ಜಪನೀಸ್ ಗಳು ಮತ್ತೆ ವಾಪಸ್ ಬಂದಿರ್ತಾರೆ. ಹೀಗಾಗಿ ಅವನು ಅವಳನ್ನು ಎತ್ಕೊಂಡು ಮತ್ತೆ ಗುಹೆಯೊಳಕ್ಕೆ ಸೇರ್ಕೊಳ್ತಾನೆ. ಇನ್ನು ಅವಳ ಬಟ್ಟೆಗಳು ತುಂಬಾ ಒತ್ತಿಯಾಗಿ ಚಳಿಯಿಂದ ನಡುಗ್ತಾ ಇರ್ತಾಳೆ. ಹೀಗಾಗಿ ಅವನು ತನ್ನ ಕೋಟನ್ನ ಅವಳಿಗೆ ಒತ್ತಿಸ್ತಾನೆ ಮತ್ತೆ ಅವಳಿಗೋಸ್ಕರ ಒಂದಷ್ಟು ಬಟ್ಟೆಗಳನ್ನ ಹೇಗಾದ್ರೂ ಮಾಡಿ ತರಬೇಕು ಅನ್ಕೊಂಡು ಜಪನೀಸ್ ಕ್ಯಾಂಪ್ ನೊಳಕ್ಕೆ ನುಗ್ತಾನೆ. ಆದ್ರೆ ಅವನು ಅಲ್ಲಿದ್ದಂತ ಬಟ್ಟೆಗಳನ್ನ ತೆಗೆದುಕೊಂಡು ಹಿಂದಕ್ಕೆ ತಿರುಗುವಷ್ಟರಲ್ಲಿ ಜಪನೀಸ್ ಸೋಲ್ಜರ್ ಒಬ್ಬ ಒಳಕ್ಕೆ ಬಂದ್ಬಿಟ್ಟಿರ್ತಾನೆ. ಹೀಗಾಗಿ ಏನು ಕೂಡ ಮಾಡೋದಕ್ಕಾಗದಂತಹ ಆಲಿಸನ್ ಅವನನ್ನು ಕೊಂದು ಹಾಕ್ತಾನೆ ಮತ್ತು ಅವನನ್ನ ಯಾರಿಗೂ ಕೂಡ ಗೊತ್ತಾಗದಂತೆ ಹೇಳ್ಕೊಂಡು ಹೋಗಿ ಸಮುದ್ರ ತೀರದಲ್ಲಿ ಊತು ಹಾಕ್ತಾನೆ. ಸೀನ್ ಕಟ್ ಮಾಡಿದ್ರೆ ಆಲಿಸನ್ ಗುಹೆಗೆ ಬರ್ತಾನೆ ಮತ್ತು ಏಂಜಲಿನ ಬಟ್ಟೆಗಳನ್ನ ಚೇಂಜ್ ಮಾಡಿ ಅವಳ ಬಗ್ಗೆ ಕೇರ್ ತಗೊಳ್ತಾನೆ. ಸೊ ಒಂದೆರಡು ದಿನಗಳ ನಂತರ ನನ್ನ ಏಂಜಲಿನಿಗೆ ಪ್ರಜ್ಞೆ ಬರುತ್ತೆ ಮತ್ತು ಅವಳು ತನ್ನ ಮೈ ಮೇಲಿದ್ದ ಬಟ್ಟೆಗಳು ಬದಲಾಗಿರೋದನ್ನ ನೋಡಿ ತುಂಬಾ ಕಂಗಾಲಾಗ್ತಾಳೆ. ಈ ಆಲಿಸನ್ ಸಮಥಿಂಗ್ ಏನು ನಡೆಸಿದ್ದಾನೆ ಅಂತ ಆಗ ಪಕ್ಕದಲ್ಲೇ ಕೂತ್ಕೊಂಡಿದ್ದಂತ ಆಲಿಸನ್ ಹೇಳ್ತಾನೆ, ನಾನು ನಿನ್ನನ್ನ ಅಲ್ಲಿಂದ ಎತ್ಕೊಂಡು ಬಂದಾಗ ನಿನ್ನ ಸ್ಥಿತಿ ತುಂಬಾ ದಾರುಣವಾಗಿತ್ತು. ಚಳಿಯಿಂದ ನಿನ್ನ ಬಾಡಿ ಮರಗಟ್ಟಿ ಹೋಗ್ತಾ ಇತ್ತು. ಹೀಗಾಗಿ ನಾನೇ ಆ ಬಟ್ಟೆಗಳನ್ನ ಚೇಂಜ್ ಮಾಡಬೇಕಾಯ್ತು ಅಂತ ಹೇಳ್ತಾನೆ. ಹಾಗೇನೆ ನಿನ್ನ ಪರ್ಮಿಷನ್ ಇಲ್ಲದೆ ನಿನ್ನ ಬಟ್ಟೆಗಳನ್ನ ಬದಲಿಸಿದ್ದಕ್ಕಾಗಿ ಐ ಆಮ್ ಸಾರಿ ಅಂತಾನೆ. ಆಗ ನನ್ನ ಏಂಜಲಿನ ಕೂಡ ವಿಷಯವನ್ನ ಅರ್ಥ ಮಾಡ್ಕೊಂಡು ಅವನನ್ನ ಕ್ಷಮಿಸ್ತಾಳೆ. ಹೀಗೆ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ಸಮಯದ ನಂತರ ಹೊರಗಿನಿಂದ ಬುಲೆಟ್ ಸಾರಿದಂತ ಶಬ್ದಗಳು ಕೇಳಿಸ್ತವೆ. ಆದ್ರೆ ಹೊರಗಡೆ ಜಪನೀಸ್ ಆರ್ಮಿ ನಿಂತಿರುತ್ತೆ. ಸೊ ತಕ್ಷಣ ಒಳಕ್ಕೆ ಬಂದಂತ ಆಲಿಸನ್ ಹೇಳ್ತಾನೆ, ನಾವು ಜಪನೀಸ್ ಗಳನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಿ, ಅವ್ರು ಇಲ್ಲಿಗೆ ಮತ್ತೆ ವಾಪಸ್ ಬರೋದಿಲ್ಲ ಅನ್ಕೊಂಡ್ವಿ, ಆದ್ರೆ ಈಗ ಅವ್ರು ಬಂದ್ಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾವೇನಾದ್ರೂ ಪ್ಲಾನ್ ಮಾಡ್ಬೇಕು ಅಂತಾನೆ. ಆಗ ನನ್ನ ಏಂಜಲಿನ ಹೇಳ್ತಾಳೆ, ಮೋಸ್ಟ್ಲಿ ನಾನು ನನ್ನಾಗೋದು ಆ ದೇವರಿಗೆ ಇಷ್ಟವಿದ್ದಂತಿಲ್ಲ, ಹಾಗಾಗಿನೇ ನಮ್ಮಿಬ್ಬರನ್ನು ಕೂಡ ಈ ತರದ ಪ್ಲೇಸ್ಗೆ ಕಳಿಸಿದಾನೆ, ಹಾಗಾಗಿ ನಾವಿಬ್ರು ಕೂಡ ಅಂತ ಹೇಳ ತೊಡಗ್ತಾಳೆ. ಆದ್ರೆ ಆಲಿಸನ್ ಮಾತ್ರ ಅವಳ ಮಾತುಗಳನ್ನ ಒಪ್ಕೊಳ್ಳೋದಿಲ್ಲ. ಆಗ ತಕ್ಷಣ ಆಲಿಸನ್ ಹೊರಕ್ಕೆ ಹೋಗಿ ನೋಡ್ತಾನೆ, ಸುತ್ತಲೂ ಜಪನೀಸ್ ಸೋಲ್ಜರ್ಸ್ ಇರ್ತಾರೆ ಮತ್ತು ಕೊಲೆಯಾಗಿ ಹೋಗಿರುವಂತ ಸೋಲ್ಜರ್ ನ ಶವ ಅವರಿಗೆ ಸಿಕ್ಕಿದೆ ಅನ್ನೋದು ಆಲಿಸನ್ಗೆ ಅರ್ಥವಾಗುತ್ತೆ. ಹೀಗಾಗಿನೇ ಆ ಜಪನೀಸ್ ಅಲ್ಲಿದ್ದಂತ ಫಾರೆಸ್ಟ್ ಎಲ್ಲಕ್ಕೂ ಕೂಡ ಬೆಂಕಿನ ಹಾಕಿರ್ತಾರೆ. ಸೊ ಒಳಕ್ಕೆ ಬಂದಂತ ಆಲಿಸನ್ ನನ್ ಜೊತೆ ಮಾತಾಡ್ತಾ ಅವರ ಸೋಲ್ಜರ್ ಅನ್ನ ಕೊಂದಿರುವಂತಹ ಹಂತಕ ಸಿಗೋವರೆಗೂ ಅವ್ರು ಇಲ್ಲಿಂದ ಖಾಲಿ ಮಾಡೋದಿಲ್ಲ ಅಂತ ಹೇಳ್ತಾನೆ. ಇದರಿಂದಾಗಿ ನನ್ನ ಏಂಜಲಿನ ಭಯಪಡ್ತಾ ಪ್ರೇಯರ್ ಅನ್ನ ಮಾಡತೊಡಗ್ತಾಳೆ. ಹಾಗೆ ಆಲಿಸನ್ ನನ್ನನ್ನ ಕಾಪಾಡೋದಕ್ಕೋಸ್ಕರ ತನ್ನನ್ನು ತಾನೇ ಬಲಿಯಾಗಿ ಅರ್ಪಿಸ್ಕೊಳ್ಬೇಕು ಅನ್ಕೊಳ್ತಾನೆ. ಹೀಗಾಗಿ ಅವನು ಅವರೆದುರು ಸರೆಂಡರ್ ಆಗಬೇಕು ಅನ್ಕೊಂಡು ಅಲ್ಲಿಂದ ಹೊರಕ್ಕೆ ಹೋಗತೊಡಗ್ತಾನೆ. ಆದ್ರೆ ನನ್ ಅವನನ್ನ ತಡೆದು ನಿಲ್ಲಿಸಿ ಎಳೆತೊಡಗ್ತಾಳೆ. ಈ ನಡುವೆ ಹೊರಗಿನಿಂದ ಬಾಂಬ್ಗಳು ಬಿದ್ದಂತ ಶಬ್ದಗಳು ಕೇಳಿಸತೊಡಗ್ತವೆ. ಆ ಜಪನೀಸ್ಗಳು ಈ ಗುಹೆಯನ್ನ ಕಂಡುಹಿಡಿದಿರ್ತಾರೆ. ಹಾಗಾಗಿ ಒಳಗಡೆ ಯಾರೇ ಇದ್ರು ಕೂಡ ಹೊರಕ್ಕೆ ಬಂದ್ಬಿಡಿ, ಇಲ್ಲದೆ ಹೋದ್ರೆ ಈ ಗುಹೆಯನ್ನ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಡ್ತಾ ಇರ್ತಾರೆ. ಸೊ ಹೀಗಾಗಿ ಆಲಿಸನ್ ತನೇಗೂ ಇದರಲ್ಲಿ ಸತ್ತೋಗ್ತೀನಿ ಅನ್ಕೊಂಡು ಒಂದು ಪಕ್ಕದಲ್ಲಿ ನಿಂತ್ಕೊಂಡಿರ್ತಾನೆ. ಇನ್ನು ನನ್ನ ಭಯದಿಂದ ಪ್ರೇಯರ್ ಮಾಡ್ತಾ ಇರ್ತಾಳೆ, ಯಾಕಂದ್ರೆ ಅವರಿಬ್ಬರಿಗೂ ಕೂಡ ಇದೇ ನಮ್ಮಿಬ್ಬರ ಕೊನೆ ಕ್ಷಣ ಅನ್ನೋದು ಅರ್ಥವಾಗಿ ಹೋಗಿರುತ್ತೆ. ಸೊ ತಕ್ಷಣ ಮತ್ತೆ ಹೊರಗಿನಿಂದ ದೊಡ್ಡ ದೊಡ್ಡ ಬಾಂಬ್ಗಳು ಬ್ಲಾಸ್ಟ್ ಆದಂತ ಶಬ್ದಗಳು ಕೇಳಿಸತೊಡಗ್ತವೆ. ಹಾಗೆ ಆಲಿಸನ್ ಹೊರಗೆ ಬಂದು ನೋಡ್ತಾನೆ, ಅಲ್ಲಿ ಅಮೆರಿಕನ್ ಸೋಲ್ಜರ್ಸ್ ಬಂದಿರ್ತಾರೆ ಮತ್ತು ಜಪನೀಸ್ ಆರ್ಮಿ ಮೇಲೆ ಬಾಂಬ್ಗಳನ್ನ ಹಾಕಿ ಸರ್ವನಾಶ ಮಾಡಿರ್ತಾರೆ. ಸೊ ಕೊನೆಗೆ ಜಪನೀಸ್ ಸೋಲ್ಜರ್ಸ್ ಎಲ್ಲರೂ ಕೂಡ ಸತ್ತು ಹೋಗ್ತಾರೆ. ಆ ಟೈಮಲ್ಲಿ ಆಲಿಸನ್ ಜಪಾನ್ ಸೋಲ್ಜರ್ಸ್ ಒದಗಿಸಿಟ್ಟಿರುವಂತಹ ನೆಲಬಾಂಬ್ಗಳೆಲ್ಲವನ್ನು ಕೂಡ ತೆಗೆದು ನಿಷ್ಕ್ರಿಯಗೊಳಿಸತೊಡಗ್ತಾನೆ. ಈ ಸಂದರ್ಭದಲ್ಲಿ ಒಂದು ಬಾಂಬ್ ಸಿಡಿಯುತ್ತೆ, ಅದರಿಂದಾಗಿ ಅವನು ತೀವ್ರವಾಗಿ ಗಾಯಗೊಳ್ತಾನೆ. ಆದ್ರೆ ಆಲಿಸನ್ ಇದೆಲ್ಲವನ್ನು ಕೂಡ ಮಾಡಿದ್ದರಿಂದ ಸಾಕಷ್ಟು ಅಮೆರಿಕನ್ ಸೈನಿಕರು ಪ್ರಾಣದಿಂದ ಬದುಕುಳಿತಾರೆ. ಸೊ ಆನಂತರ ನನ್ನ ಏಂಜಲೀನ ಗುಹೆಯಿಂದ ಹೊರಕ್ಕೆ ಬರ್ತಾಳೆ. ಮತ್ತಲ್ಲಿ ಗಾಯಗೊಂಡು ಬಿದ್ದಿದ್ದಂತಹ ಆಲಿಸನ್ ಹತ್ರಕ್ಕೆ ಹೋಗಿ ಅವನ ಗಾಯಗಳಿಗೆ ಕಟ್ಟುಗಳನ್ನು ಕಟ್ಟತೊಡಗ್ತಾಳೆ. ಆಗ ಆಲಿಸನ್ ಹೇಳ್ತಾನೆ, ಮೋಸ್ಟ್ಲಿ ಇದೇ ನಮ್ಮ ಕೊನೆ ಕ್ಷಣ, ಇದಾದ ನಂತರ ನಾವು ಲೈಫಲ್ಲಿ ಮತ್ತೆ ಮೀಟ್ ಆಗದೆ ಹೋಗ್ಬೋದು ಅಂತ ಹೇಳ್ತಾನೆ. ಅದಕ್ಕೆ ನನ್ನ ಹೇಳ್ತಾಳೆ, ನಾನು ನಿನ್ನನ್ನು ಯಾವತ್ತಿಗೂ ಕೂಡ ನನ್ನ ಮನಸ್ಸಲ್ಲೇ ಇಟ್ಕೊಂಡಿರ್ತೀನಿ ಅಂತ. ಸೊ ಇದರಿಂದಾಗಿ ಇಬ್ಬರು ಕೂಡ ತುಂಬಾ ಎಮೋಷನಲ್ ಆಗ್ತಾರೆ. ಸೊ ಅಷ್ಟರಲ್ಲಿ ಅಮೆರಿಕನ್ ಸೋಲ್ಜರ್ಸ್ ಅಲ್ಲಿಗೆ ಬರ್ತಾರೆ. ಅವರು ಆಲಿಸನ್ ಅನ್ನ ಸ್ಟ್ರೆಚರ್ ಮೇಲೆ ಮಲಗಿಸಿಕೊಂಡು ಅಲ್ಲಿಂದ ಎತ್ಕೊಂಡು ಹೋಗತೊಡಗ್ತಾರೆ. ನನ್ನ ಏಂಜಲಿನ ಕೂಡ ಅವನ ಜೊತೆಯಲ್ಲೇ ಹೋಗತೊಡಗ್ತಾಳೆ. ಆ ಟೈಮಲ್ಲಿ ಆಲಿಸನ್ ಆ ಸೋಲ್ಜರ್ಸ್ ಅನ್ನ ಸಿಗರೇಟ್ ಕೇಳ್ತಾನೆ. ನನ್ನ ಏಂಜಲಿನ ಕೂಡ ಮತ್ತು ಆಲಿಸನ್ ಬಾಯಿಂದ ಸಿಗರೇಟ್ ಅನ್ನ ತೆಗಿತಾಳೆ. ಸೊ ಆನಂತರ ಇಬ್ಬರ ಮನಸ್ಸುಗಳು ಕೂಡ ಮನಸ್ಫೂರ್ತಿಯಾಗಿ ಒಂದಾಗ್ತವೆ. ಅಂಡ್ ಈ ಸೀನ್ ನೊಂದಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.